ಜನ ಕಾಂಗ್ರೆಸ್ ಬಿಜೆಪಿ ನೋಡಿ ಬೇಜಾರಾಗ್ಬಿಟ್ಟವ್ರೆ ಅಂತ ನೀವು ಹೇಳ್ತೀರಿ. ಅಭಿವೃದ್ಧಿ ಆಗೋರೆ ಇದ್ರೆ ಅಭಿವೃದ್ಧಿ ಮಾಡ್ತಾರೆ, ಹೊಸಬರು ಬಂದು ನಾವು ಅಭಿವೃದ್ಧಿ ಮಾಡೋ ಅಂದ್ರೆ ಎಲ್ಲಿನ ಮಾಡ್ತಾರೆ ಅವ್ರನ್ನ. ಈ ಕಾಂಗ್ರೆಸ್ ನ ಅಭ್ಯರ್ಥಿ ಕುಸುಮ ಅವ್ರು ಏನಾದ್ರು ಫೈಟ್ ಕೊಡ್ಬೋದು, ಸ್ವಲ್ಪ ಚಾನ್ಸಸ್ ಇರ್ಬೋದು ಕುಸುಮ ಅವ್ರು. ಜನ ಯಾಕೆ ಮುನಿರತ್ನಮ್ ಅವ್ರನ್ನ ಅಷ್ಟು ಇಷ್ಟಪಡ್ತಾರೆ? ಮುನಿರತ್ನಮ್ ಮಾಡೋದ್ರೆ ನಮ್ಗೆ ಕುಡಿಯೋ ನೀರು ಒಂದು ಅಭಾವ ತಪ್ಪಿಸಿದ್ರೆ ಅದನ್ನ ನೆನ್ಸ್ಕೋತೀವಿ ನಾವು. ಇವತ್ತು ಸಮಸ್ಯೆ ಇಲ್ಲ ಆಗಲ್ಲ ಕ್ಷೇತ್ರದಲ್ಲಿ ಇವಾಗ ಅವ್ರ ಅಪಾಯಿಂಟ್ಮೆಂಟ್ ಇಂದ ಏನೋ ಬೈಕ್ ಪೇಷನ್ ಇದ್ದೇ ಇರುತ್ತೆ, ರಾಜಕೀಯದವ್ರದ್ದು ಏನೋ ಒಂದು ಸ್ವಲ್ಪ. ಕಾಂಗ್ರೆಸ್ ನವ್ರು ಹೇಳ್ತಾರೆ ಸರ್ ಕುಸುಮ ಅವರು ನಿಂತಿದ್ದಾರೆ ಲೀಡ್ ತಗೊಂತಾರೆ. ವೇಟ್ ಮಾಡಿ, ಒಳ್ಳೆ ಕ್ಯಾಂಡಿಡೇಟ್ ಯಾರನ್ನ ಹಾಕ್ಬೇಕು ಅವ್ರಿಗೆ. ಎಕ್ಸಾಂಪಲ್ ಡಿ ಕೆ ಸುರೇಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್, ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರ, ಇಲ್ಲಿನ ಸ್ಥಳೀಯರನ್ನ ನಾವು ಮಾತಾಡಿಸ್ತಾ ಇದ್ದೀವಿ, ಬನ್ನಿ ಮಾತಾಡ್ಸೋಣ ಸರ್. ನಮಸ್ತೆ, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಅಂಜನಪ್ಪ ಅಂತ ಸರ್. ಸರ್, ಈಗ ನಿಮ್ಮ ಏರಿಯಾ ನಿಮ್ಮ ಕ್ಷೇತ್ರದ ಶಾಸಕರು ಯಾರು ಸರ್? ನಮ್ಮ ಶಾಸಕರು ಮುನಿರತ್ನ ಅವರು ಸರ್. ಸೊ ಗೆಲ್ತಾರ ಶಾಸಕರು ಈ ಬಾರಿ ಕೂಡ ಎಲೆಕ್ಷನ್ ಏನು ಬರ್ತಾ ಇದೆ, ಸೊ ಗೆಲ್ಲಿಸ್ತಾರ ಜನ, ಏನು ಅನ್ಸುತ್ತೆ? 100% ಸರ್, 100%. ಯಾಕೆ ಓಟ್ ಹಾಕ್ಬೇಕು ಶಾಸಕರಿಗೆ? ಆಲ್ರೆಡಿ 2-3 ಸರಿ ಗೆಲ್ಸೋರು ಜನ, ಅಭಿವೃದ್ಧಿ ಆಗಿದೆಯಾ ಕ್ಷೇತ್ರ? ಅಭಿವೃದ್ಧಿ ಆಗೋರೆ ಇದ್ರೆ ಅಭಿವೃದ್ಧಿ ಮಾಡ್ತಾರೆ, ಹೊಸಬರು ಬಂದು ನಾವು ಅಭಿವೃದ್ಧಿ ಮಾಡೋ ಅಂದ್ರೆ ಎಲ್ಲಿನ ಮಾಡ್ತಾರೆ ಅವ್ರನ್ನ. ಹಾಗಾದ್ರೆ ಮುನಿರತ್ನ ಅವರು ಆಲ್ರೆಡಿ 2-3 ಸರಿ ಗೆಲ್ಸೋರೆ ಜನ, ಈ ಬಾರಿ ಕೂಡ ಆಶೀರ್ವಾದ ಮಾಡ್ತಾರೆ ಅಂತ ಅನ್ಸುತ್ತೆ? ಅನ್ಸುತ್ತೆ, ನಮಗೆ ತಿಳಿದ ಮಟ್ಟಿಗೆ ಆರ್ ಆರ್ ನಗರದಲ್ಲಿ ಅವ್ರನ್ನ ಬೀಟ್ ಮಾಡೋರು ಯಾರು ಇಲ್ಲ. ಏನು ಕಾಂಗ್ರೆಸ್ ನವರು ಹೇಳ್ತಾವ್ರೆ ಸರ್ ಕುಸುಮಾ ಅವರು ನಿಂತಿದ್ದಾರೆ ಲೀಡ್ ತಗೊಂತಾರೆ ಮುನಿರತ್ನ ಅವ್ರ ವಿರುದ್ಧವಾಗಿ ಅಂತ ಹೇಳ್ತಾರೆ? ಅದೇನೇ ಇಲ್ಲ ಸರ್, ಅದು ಮುನಿರತ್ನ ಅಮ್ಮಗೆ ಬೀಟ್ ಕೊಡಕ್ಕೆ ಒಳ್ಳೆ ಕ್ಯಾಂಡಿಡೇಟ್ ಯಾರನ್ನ ಹಾಕ್ಬೇಕು ಅವ್ರಿಗೆ. ಎಕ್ಸಾಂಪಲ್ ಡಿ ಕೆ ಸುರೇಶ್, ಎಮಿನೆಂಟ್ ಪರ್ಸನ್ ಹಾಕಿ ಫೈಟ್ ಕೊಡ್ಬೇಕು ಅಲ್ಲಿ ಇಲ್ಲಿ ಕೊಟ್ರೆ. ಅದು ಬಿಟ್ರೆ ಬೇರೆಯವ್ರು ಯಾರಿಗೂ ಅವ್ರನ್ನ ಬೀಟ್ ಮಾಡೋ ಕಷ್ಟ ಇದೆ. ಜೆ ಡಿ ಎಸ್ ನಿಂದ ಕೂಡ ಅಭ್ಯರ್ಥಿನ ಹಾಕ್ತಿವಿ, ಜೆ ಡಿ ಎಸ್ ಬಾವುಟ ಹಾರಿಸ್ತೀವಿ ಇಲ್ಲಿ ಅಂತಾರಲ್ಲ ಯಾರು? ಇಲ್ಲಿ ಜೆ ಡಿ ಎಸ್ ನವರು. ಜೆ ಡಿ ಎಸ್ ಅವ್ರು ಹೇಳ್ತಾರೆ ಟೋಟಲ್ ಅವ್ರು ಇರೋದೇ ಕಾನ್ಸ್ಟಿಟ್ಯೂನ್ಸಿ, ಅವ್ರ ಓನ್ ಕ್ಷೇತ್ರ ಅಷ್ಟೇ, ತುಮಕೂರು ಮಂಡ್ಯ ಹಾಸನ ಸಿಟಿನಲ್ಲಿ ಅವರು ತುಂಬಾನೇ ಕಷ್ಟ ಇದೆ ನನ್ ತಿಳಿದ ಮಟ್ಟಿಗೆ. ಜೆ ಡಿ ಎಸ್ ಜೆ ಡಿ ಎಸ್ ಇನ್ನು ಆರ್ ಆರ್ ನಗರದಲ್ಲಿ ನಾವು ಜೆ ಡಿ ಎಸ್ ಬಾವುಟ ಹಾರಿಸ್ತೀವಿ, ಒಳ್ಳೆ ಕ್ಯಾಂಡಿಡೇಟ್ ಆಗ್ತೀವಿ ಸರಿ, ಜನ ಕಾಂಗ್ರೆಸ್ ಬಿಜೆಪಿ ನೋಡಿ ಬೇಜಾರಾಗ್ಬಿಟ್ಟವ್ರೆ ಅಂತ ನೀವೇನು ಹೇಳ್ತೀರಿ? ನೋಡೋಣ, ಕ್ಯಾಂಡಿಡೇಟ್ ಅನೌನ್ಸ್ ಆಗಲಿ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಯಾರಂತ ಕ್ಯಾಂಡಿಡೇಟ್ ಗೊತ್ತಿದ್ರೆ ನಾವು ಹೆಂಗೆ ಹೇಳೋದು ಯಾವ ಕ್ಯಾಂಡಿಡೇಟ್ ಅಂತ? ಒಂದು ವೇಳೆ ಒಳ್ಳೆ ಅಭ್ಯರ್ಥಿ ನಾಕರು ಗೆಲ್ಲಬಹುದ, ಫೈಟ್ ಇದೆಯಾ ಇಲ್ಲಿ? ಕೊಡ್ಬೋದು ಫೈಟು, ಯಾಕೆಂದ್ರೆ ಈವನ್ ಮುನಿರತ್ನಗೆ ಕೊಡೋದು ನಮ್ಮ ಇದರಲ್ಲಿ ಯಾರು ಫೈಟ್ ಇಲ್ಲ. ಏನಪ್ಪ ಚಾನ್ಸ್, ಯಾರನ್ನ ಇದ್ರೆ ಪುಣ್ಯಾತ್ಮ ಬಂದ್ರೆ ಕೊಟ್ಟರೆ ಕೊಡ್ತಾರೆ, ನೋಡೋಣ. ಈ ಕಾಂಗ್ರೆಸ್ ನ ಅಭ್ಯರ್ಥಿ ಕುಸುಮ ಅವ್ರು ಏನಾದ್ರು ಫೈಟ್ ಕೊಡ್ಬೋದಾ ನಿಮ್ಗೆ ಅನ್ಸುತ್ತೆ? ಅವರೇ ಅಭ್ಯರ್ಥಿ ಕಾಂಗ್ರೆಸ್ ನಿಂದ. ಹೌದು, ಕುಸುಮ ಅವ್ರ ಅಭ್ಯರ್ಥಿ ಕಾಂಗ್ರೆಸ್ ನಿಂದ, ಕರೆಕ್ಟ್. ಅವ್ರು ಏನಾದ್ರೂ ಮುನಿರತ್ನಂ ಅವ್ರಿಗೆ ಏನಾದ್ರೂ ಬಿಜೆಪಿ ಟಿಕೆಟ್ ಸಿಕ್ಕಿದ್ರೆ ಗೆಲ್ಲಬಹುದಾ? ಒಂದು ಆಪೋಸಿಟ್ ಯಾರು? ಕುಸುಮ ಅವರು ಕಾಂಗ್ರೆಸ್ ನಿಂದ ಅಭ್ಯರ್ಥಿ, ಬಿಜೆಪಿ ಇಂದ ಮುನಿರತ್ನ ಅವ್ರಿಗೆ ಟಿಕೆಟ್ ಸಿಕ್ಕಿದ್ರೆ ಅವ್ರಿಬ್ರಿಗೆ ಒಂದು ಫೈಟ್ ಆಗ್ಬೋದಾ? ಫೈಟ್ ಅಂತ ಇದ್ದೇ ಇದೆ, ಯಾಕಂದ್ರೆ ಫೈಟ್ ಅನ್ನೋದು ಇದ್ದೇ ಇದೆ. ಟೋಟಲ್ ಕರ್ನಾಟಕದಲ್ಲೇ ಕಾಂಗ್ರೆಸ್ ಬಿಜೆಪಿ ಫೈಟ್ ಇದ್ದೇ ಇದೆ, 50-50 ಇದೆ. ಇನ್ನು ಒಂದು ವಿಷಯ ಇನ್ನೊಂದು ಕೇಳ ಬರ್ತಾ ಇದೆ, ಮುನಿರತ್ನ ಅವರು ಬೇರೆ ಕ್ಷೇತ್ರಕ್ಕೆ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ ಅಂತ ಒಂದು ರೋಮರ್. ಒಂದು ವೇಳೆ ಅವ್ರು ಬೇರೆ ಕ್ಷೇತ್ರಕ್ಕೆ ಹೋಗಿ ಇಲ್ಲಿ ಬೇರೆ ಅಭ್ಯರ್ಥಿ ಹಾಕಿದ್ರೆ ಅವಾಗ ಸ್ವಲ್ಪ ಚಾನ್ಸಸ್ ಇರಬಹುದು ಕುಸುಮ ಅವರಿಗೆ. ಸಾಕು 50-50 ಆಗ್ಬೋದಾ? ಹಿಂಗೆ ಹೌದೌದು. ಸೊ ಮುನಿರತ್ನ ಇಲ್ಲಿದ್ರೆ ಕಷ್ಟ. ಹೌದು, 100% ಫೈಟ್ ಕೊಡಕ್ಕೂ ಆಗಲ್ವೇ? ಅದು ಕಷ್ಟನೇ, ಅವ್ರ ಮುಂದೆ ಫೈಟ್ ಕೊಡೋದು ಕಷ್ಟ ಇದೆ. ಜನ ಯಾಕೆ ಮುನಿರತ್ನ ಅವ್ರನ್ನ ಅಷ್ಟು ಇಷ್ಟಪಡ್ತಾರೆ, ಯಾಕೆ ಅವ್ರಿಗೆ ಓಟ್ ಹಾಕ್ಬೇಕು? ಸರ್, ಅವ್ರೀಗ ಅಷ್ಟು ಬೆಳೆದು ಬಿಟ್ಟಿದ್ದಾರೆ ಈ ಕ್ಷೇತ್ರದಲ್ಲಿ, ಅಷ್ಟೂ ಜನಗಳಿಗೆ ಸ್ಪಂದಿಸಿದ್ದಾರೆ. ಕೆಲವೆಲ್ಲ ಈಗ ನೀವು ನೋಡಿದ್ರೆ ನಮ್ಮ ಮುತ್ಯಾಲ ನಗರಕ್ಕೆ ಕುಡಿಯೋ ನೀರಿನ ಅಭಾವ ಆಯಿತು ನಮಗೆ. ನಾವು ಇಲ್ಲಿ 17 ವರ್ಷದಿಂದ ವಾಸ ಇದ್ದೀವಿ, ಇಲ್ಲಿ 17 ವರ್ಷದಿಂದ ನಮಗೆ ಟ್ಯಾಂಕರ್ ಹೊಡ್ಕೊಂಡು ನೀರು ಕುಡಿಬೇಕಾಯಿತು. ಜೆ ಡಿ ಎಸ್ ನಮ್ಮ ನಂಜುಂಡಪ್ಪ ಅವ್ರು ಇದ್ರು ಇಲ್ಲಿ, ನಂಜುಂಡಪ್ಪ ಕಾಲದಲ್ಲಿ ನಾವು ನೀರು ಕೇಳಿದ್ರೆ ನಿಮ್ಮನ್ನ ಯಾರ್ರಿ ಸೈಟ್ ತಗೊಂಡು ಹೋಗಿ ಇಲ್ಲಿ ಅಂತ ಕೇಳಿದ್ರು ನಮ್ಮನ್ನು. ನಮ್ಗೆ ಕೇಳಿದ್ರ ಸೈಟ್ ಕೊಡ ತಗೊಳ್ಬೇಕಾದ್ರೆ ಮುನಿರತ್ನ ಮಾಡಿದ್ರೆ ನಮಗೆ ಕುಡಿಯೋ ನೀರು ಒಂದು ಅಭಾವ ತಪ್ಪಿಸಿದ್ದಾರೆ, ಅದೊಂದು ನೆನೆಸ್ಕೋತೀವಿ ನಾವು. ಇವತ್ತು ಸಫಿಷಿಯಂಟ್ ವಾಟರ್ ಕೊಡ್ತಾ ಇದ್ದಾರೆ ನಮಗೆ. ಸೊ ಏನು ಸಮಸ್ಯೆ ಇಲ್ಲ ಹಾಗಾದ್ರೆ ಕ್ಷೇತ್ರದಲ್ಲಿ ಇವಾಗ ಟಾರು, ರೋಡು, ನೀರು, ಲೈಟು ಮ್ಯಾಕ್ಸಿಮಮ್ ಮಾಡ್ತಾ ಇದ್ದಾರೆ. ಈಗ ಅಭಿವೃದ್ಧಿ ಅಂತ ಬಂದಾಗ ಎಲೆಕ್ಷನ್ ಟೈಮ್ನ ಎಲ್ಲರೂ ಮಾಡ್ತಾರೆ, ಇಲ್ಲಿ ಎಲೆಕ್ಷನ್ ಅಭಿವೃದ್ಧಿನ ಹೆಂಗೆ ಅಂತ? ಈ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ, ನೀವೇ ನೋಡಿದ್ರೆ ಇಲ್ಲಿ ಒಂದು ರೋಡ್ ಮಾಡ್ತಾ ಇದ್ದಾರೆ, ಫ್ಲೈಓವರ್ ಮಾಡಿದ್ದಾರೆ. ಆ ಫ್ಲೈಓವರ್ ಅವ್ರಿಗೋಸ್ಕರ ಕಟ್ ಮಾಡಿದಾರೆ ಬಿಡಿ, ಅದೊಂದು ಮಿಸ್ಟೇಕ್ ಇದೆ. ಈ ಫ್ಲೈಓವರ್ ಅಲ್ಲಿ ಟಚ್ ಆಗಬೇಕು, ಅವ್ರ ಅಪಾರ್ಟ್ಮೆಂಟ್ಸ್ಗೋಸ್ಕರ ಅವರು ಬೈಫಿಕೇಶನ್ ಮಾಡಿದಾರೆ ಅಲ್ಲಿ. ಹೌದು, ರಿಸರ್ವ್ ಅಂತ ಏನೋ ಇದೆಯಲ್ಲ ಅಪಾರ್ಟ್ಮೆಂಟು, ಅಲ್ಲಿ ಟಚ್ ಆಗ್ಬೇಕಾಯ್ತು ಆ್ಯಕ್ಚುಲಿ. ಅದು ಅವ್ರ ಅಪಾರ್ಟ್ಮೆಂಟ್ ಇಂದ ಅದು ಏನೋ ಬೈಫಿಕೇಶನ್ ಇದ್ದೇ ಇರುತ್ತೆ ರಾಜಕೀಯದವ್ರದ್ದು ಏನೋ ಒಂದು ಸ್ವಲ್ಪ. ಹಂಗಾಗಿ ಅವರು ಇಷ್ಟೆಲ್ಲ ಇದ್ರೂ ಕೂಡ ಈ ಬಾರಿ ಅವ್ರು ಗೆಲ್ತಾರೆ ಅಂತ ಅನ್ಸುತ್ತೆ? ನಮ್ಮ ಅನಿಸಿಕೆ ಅದೇನೆ ಸರ್, ನಾವು ಮುನಿರತ್ನ ಅವ್ರಿಗೆ ಫೇವರ್.
ಒಂದು ವೇಳೆ ಅವ್ರಿಗೆ ಟಿಕೆಟ್ ಸಿಕ್ಕದೆ ಇಲ್ಲಿ ಬಿಜೆಪಿ ಟಿಕೆಟ್ ಕನ್ಫರ್ಮ್ ಸರ್ 2023 ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮುಂದಿನ ಎಮ್ ಎಲ್ ಎ ಯಾರಾಗ್ತಾರೆ ಆರ್ ಆರ್ ನಗರ ಎಮ್ ಎಲ್ ಎ ಅದೇನೇ ತಿರ್ಗಿ ಕಾನ್ಸ್ ಟಿಕೆಟ್ ಸಿಕ್ಕಿದ್ರೆ ಮುನ್ರತ್ನನೇ ಎಮ್ ಎಲ್ ಎ ಆಗ್ತಾರೆ ಸರ್ ಟಿಕೆಟ್ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಅದೇ ಈಗ ಜೆ ಡಿ ಎಸ್ ಕಾಂಗ್ರೆಸ್ ಇಂದ ಯಾರು ಅಭ್ಯರ್ಥಿ ನಿಲ್ಲಿಸ್ತಾರೆ ನೋಡ್ಬಿಟ್ಟು ಡಿಸೈಡ್ ಆಗುತ್ತೆ ಹೌದು ಎಸ್